ಮುಂದೆ ರಾಜಕೀಯದಾಗ ಮುಂದೆ ಬರೋದು ಕಷ್ಟ. ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಬರ್ತಾ ಇದ್ದೀರಿ, ನಮ್ಮ ಜೊತೆ ಸದಾನಂದ ಗೌಡರು, ಬೊಮ್ಮಾಯಿಯವರು, ಅಶ್ವಥ್ ನಾರಾಯಣ ಅವರು, ನಮ್ಮ ಮುನಿರಾಜ್ ಅವರು, ನಮ್ಮ ಗೋಪಾಲಯ್ಯ ಅವರು, ರವಿ ಸುಬ್ರಹ್ಮಣ್ಯ ಅವರು, ರಾಮಮೂರ್ತಿ ಅವರು, ರಾಮಮೂರ್ತಿ, ನಾವೆಲ್ಲರೂ ಕೂಡ ಇವತ್ತು ಸುಮಾರು ಅರ್ಧ ಗಂಟೆಗಳ ಕಾಲ ಗೌರವಾನ್ವಿತ ರಾಜ್ಯಪಾಲರನ್ನು ಭೇಟಿ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಬೇಜವಾಬ್ದಾರಿ ಸರ್ಕಾರ, ಸುಮಾರು 600-700 ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅವ್ರ ಕಡೆ ತಿರುಗೂ ನೋಡ್ತಾ ಇಲ್ಲ, ಮತ್ತು ಅಧಿಕಾರಿಗಳು ಹೋಗಿ ಅವ್ರಿಗೆ ಭೇಟಿ ಮಾಡಿ ಸಾಂತ್ವನ ಹೇಳೋ ಅಂಥ ಕೆಲಸನೂ ಇಲ್ಲ, ಮಂತ್ರಿಗಳಂತೂ ಆ ಕಡೆ ತಿರುಗೂ ನೋಡ್ತಾ ಇಲ್ಲ. ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಆಹಾರಕ್ಕೋಸ್ಕರ, ಊಟಕ್ಕೋಸ್ಕರ, ಕೆಲಸಕ್ಕೋಸ್ಕರ ಗುಳೆ ಹೋಗ್ತಾ ಇದ್ದಾರೆ, ಎಲ್ಲ ಕಡೆ ದೊಡ್ಡ ಸಂಖ್ಯೆಯಲ್ಲಿ ಗುಳೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಬರ ಬಂದು 5 ತಿಂಗಳಾದರೂ ಕೂಡ ಇದುವರೆಗೂ ಒಂದು ನಯಾ ಪೈಸೆನೂ ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಕಳೆದ 2 ತಿಂಗಳಿಂದನೇ ಹೇಳಿದರು, ನಾವು 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀರಿ, ಮತ್ತು ಪೈಲಟ್ಟಾಗಿ ನಾವು ಚಿತ್ರದುರ್ಗದಲ್ಲೇ ಬಿಡುಗಡೆ ಮಾಡ್ತೀರಿ ಅಂದರು. ಇದುವರೆಗೂ ಯಾವುದೇ ರೈತರಿಗೆ ಹಣ ತಲುಪಿದಂಥ ಮಾಹಿತಿಗಳು ನಮಗಂತೂ ಸಿಕ್ಕಿಲ್ಲ. ಒಂದು ರೀತಿ ಸರ್ಕಾರ ಬೇಜವಾಬ್ದಾರಿತನದಿಂದ, ಅಧಿಕಾರದ ಲಾಲಾಸೆಯಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಜಂಜಾಟದಲ್ಲಿ ದಿನನಿತ್ಯ ರೈತರ ಸಾವು ಏನು ನಡೀತಾ ಇದೆ ಅದಕ್ಕೆ ಕಿಂಚತ್ತು ಬೆಲೆ ಕೊಡದೆ ಇವತ್ತು ರಾಜ್ಯವನ್ನು ಒಂದು ರೀತಿ ರೈತರನ್ನು ಅಬಲರಾಗಿ ಮಾಡಿದ್ದಾರೆ. ಅಂದರೆ ಅವರು ಏನು ಅವ್ರದ್ದು ದಿಕ್ಕೆ ತೋಚದ ರೀತಿಯಲ್ಲಿ ಮಾಡಿದ್ದಾರೆ. ಇದರ ವಿರುದ್ಧವಾದಂಥ ಒಂದು ಪ್ರತಿಭಟನೆಯನ್ನು ನಾವು ಈಗಾಗಲೇ ವಿಧಾನಸಭೆಯಲ್ಲೂ ಮಾಡಿದ್ದೀರಿ, ಹೊರಗಡೆನೂ ಮಾಡಿದ್ದೀರಿ. ಮಾತತ್ರ ಅವ್ರು ಹೇಳೋ ಅಂಥದ್ದೊಂದು, ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರ್ತಾ ಇಲ್ಲ ಅಂತೇಳಿ ದಿನನಿತ್ಯ ಹೇಳ್ತಾ ಇರೋವಂಥ ಮಾತು. ಆದರೆ ಬಸವರಾಜ ಬೊಮ್ಮಾಯಿಯವರು ಇಲ್ಲೇ ಇದ್ದಾರೆ ನಮ್ಮ ಜೊತೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ, ಇದೇ ರೀತಿ ಫ್ಲಡ್ ಆದಾಗ, ಬರ ಬಂದಾಗ ನಾವು ಕೇಂದ್ರದ ಕಡೆ ಮುಖ ಮಾಡಿ ನೋಡಿದೆ. ಕೇಂದ್ರದ ಸಹಾಯಕ್ಕೆ ನಾವೇನು ಅರ್ಜಿ ಕೊಡಬೇಕೋ ಆ ಅರ್ಜಿಯನ್ನು ಕೊಟ್ಟ್ರಿ, ಅಲ್ಲಿಂದ ಬಂದು ಅವ್ರ ಪರಿಶೀಲನೆನೂ ಕೂಡ ಮಾಡೋದು. ಆದರೆ ನಾವು ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ಕಾಯಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 9 ತಿಂಗಳು 10 ತಿಂಗಳು ತೊಗೊತಾ ಇದ್ರು ಪರಿಹಾರ ಕೊಡೋಕ್ಕೆ. ಆದರೆ ಮೊದಲ ಬಾರಿಗೆ ಬೊಮ್ಮಾಯಿಯವರ ಸರ್ಕಾರ, ಮೊದಲ ಬಾರಿಗೆ ನಾವು DBT ಮುಖಾಂತರ ಒಂದೇ ಒಂದು ತಿಂಗಳಲ್ಲಿ, ಎರಡು ತಿಂಗಳಲ್ಲಿ ಇಡೀ ರಾಜ್ಯದ ರೈತರಿಗೆ ಸುಮಾರು 3,000 ಕೋಟಿಗೂ ಹೆಚ್ಚು ಹಣವನ್ನು ಕೊಟ್ಟಿದ್ದೀರಿ. ಕರೆಕ್ಟ್ ಅಲ್ಲಣ್ಣ? 3,000 ಕೋಟಿಗೆ ಹೆಚ್ಚು ಹಣ ಕೊಟ್ಟಿದ್ದೀರಿ. ನಾನು ಡೀಟೇಲ್ ಕೊಡ್ತೀನಿ ನಿಮ್ಮ ಹತ್ರ. ನಾವು ಕೊಟ್ಟಿದ್ದೀರಿ, ಇವರೆಷ್ಟು ಕೊಡ್ತಾ ಇದ್ದಾರೆ? 100 ಕೋಟಿ ನಾವು ಕೊಟ್ಟಿದ್ದು, 3,000 ಕೋಟಿ ಇವ್ರು ಕೊಡ್ತಾ ಇರೋದು, 100 ಕೋಟಿ ಅಂದರೆ ಎಷ್ಟು ರೈತರ ಬಗ್ಗೆ ಇವ್ರಿಗೆ ಕಾಳಜಿ ಇದೆ, ರೈತರನ್ನು ಹೇಗೆ ಕಣಗಣಿಸ್ತಾ ಇದ್ದಾರೆ ಅನ್ನೋದನ್ನು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನಾವು ಹೇಗೆ ಕೇಂದ್ರ ಸರ್ಕಾರದ ಕಡೆ ತಿರುಗೂ ನೋಡಿದೆ, ನಾವು ಇಮಿಡಿಯೇಟಾಗಿ ಹಣವನ್ನು ಬಿಡುಗಡೆ ಮಾಡಿದ್ರಿ. ಅದಾದಮೇಲೆ 4 ತಿಂಗಳಾದಮೇಲೆ ಕೇಂದ್ರ ಸರ್ಕಾರ ಹಣ ಬಿಡ್ತು, ಬಿಡುಗಡೆ ಮಾಡ್ತು, ಹಣ ನಮ್ಮ ಖಜಾನೆಗೆ ಬಂತು, ನಾವು ಕೊಟ್ಬಿಟ್ಟಿದ್ರಿ ಆಲ್ರೆಡಿ. ಇನ್ನೊಂದು ಭಾಳ ಪ್ರಮುಖವಾಗಿ, ಇವರು 2,000 ರೂಪಾಯಿ ಒಂದು ರೀತಿ ಅವ್ರನ್ನ ಅನ್ಯಾಯ ಮೋಸ ಅಂದರೆ ರೈತರನ್ನ ಕಡೆಗಣಿಸೋದಕ್ಕೆ 2,000 ಕೊಡ್ತಾ ಇದ್ದಾರೆ. ನಾವು ಡಬಲ್ ಕೊಟ್ಟಿದ್ರಿ, NDRF ರೂಲ್ಸ್ ಪ್ರಕಾರ 13,000 ರೂಪಾಯಿ ಕೊಡಬೇಕಾಯಿತು. ನಾವು 26,000 ಕೊಟ್ರಿ, 26,000 ನಾವು ಕೊಟ್ಟಿದ್ದು, ಕೊಡಬೇಕಾಗಿದ್ದು 13,000. ಅದೇ ರೀತಿ ಬಹುವಾರ್ಷಿಕ ಬೆಳೆಗೂ ಕೂಡ ನಾವು 18,000 ಕೊಡಬೇಕಾಗಿದ್ದು, ನಾ 10,000 ಸೇರಿಸಿ ಅದಕ್ಕೆ 28,000 ಕೊಟ್ಟಿದ್ದೀವಿ. ಇದು ನಮ್ಮ ಸರ್ಕಾರ ಇದ್ದಂಥ ನಡವಳಿಕೆಗಳು. ಆದರೆ ನೀವೇನು ಮಾಡ್ತಾ ಇದ್ದೀರಾ? ಮಾತ್ರ ಕೇಂದ್ರ ಸರ್ಕಾರ ಹಣ 2,000 ರೂಪಾಯಿ ಕೊಡ್ತೀನಿ ಅಂತೇಳಿ ನಾಚಿಕೆ ಆಗ್ಬೇಕು ನಿಮಗೆ? ರೈತರ ಬಗ್ಗೆ ಗೌರವ ಇದೆಯಾ? ಇನ್ನೊಂದು ಕಡೆ ರೈತರ ಬಗ್ಗೆ ಹೇಳ್ತೀರಾ 5 ಲಕ್ಷ ಕೊಡ್ತಾರೆ ಅಂತ ಆತ್ಮಹತ್ಯೆಗೆ ಓಡೋತಾ ಇದ್ದಾರಂತೆ. ನಾಚಿಕೆ ಆಗಲ್ಲ ಈ ಸರ್ಕಾರಕ್ಕೆ? ಮೊನ್ನೆ ಮತ್ತೊಂದು ಸರಿ ಬರ ಬರಲಿ ಅಂತೇಳಿ
ರೈತರೆಲ್ಲ ಕಾಯ್ತಾ ಇದ್ದಾರಂತೆ, ಪರಿಹಾರ ಸಿಗ್ತೈತೆ ಬರ ಬರಲಿ ಅಂತ ಹೇಳಿ ಮಂತ್ರಿ ಹೇಳ್ತಾರೆ. ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತೀರಿ ಅಂದರೆ ರೈತರನ್ನು ಒಂದು ಹೀಯಾಳಿಸುವಂಥ ಪ್ರವೃತ್ತಿ ಈ ಸರ್ಕಾರಕ್ಕೆ ಬಂದುಬಿಟ್ಟಿದೆ. ಅದರಿಂದ ನಾವು ಈಗ ಗವರ್ನರನ್ನು ಭೇಟಿ ಮಾಡಿ ಅವ್ರಿಗೆ ತಿಳಿಸಿದಿರಿ, ಈ ಸರ್ಕಾರ ಬರೀ ರೈತರನ್ನು ವಿರೋಧ ಮಾಡಿಕೊಂಡು ರೈತರಿಗೆ ಯಾವುದೇ ರೀತಿ ಹಣ ಬಿಡುಗಡೆ ಮಾಡದೆ ಬೊಗಳೆ ಬಿಡ್ತಾ ಇದೆ. ಕೂಡಲೇ ಅವರ ಹಣ ಬಿಡುಗಡೆ ಮಾಡೋಕ್ಕೆ ನಾವು ಕೇಳ್ತಾ ಇರೋದು, ನಮ್ಮ ಸರ್ಕಾರ ಬಿಡುಗಡೆ ಮಾಡಿದರೆ ಬಿಡುಗಡೆ ಮಾಡಿ. ಈ ಸವಾಲನ್ನು ಕೊಡ್ತಾ ಇದ್ದೀನಿ ನಾನು ಕಾಂಗ್ರೆಸ್ ಅವ್ರಿಗೆ. ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ರೆ, ಒಂದೇ ತಿಂಗಳಲ್ಲಿ ಎರಡೇ ತಿಂಗಳಲ್ಲಿ ಕೊಟ್ಟಿದ್ರೆ ನೀವು ಕೊಡಿ, ಇಲ್ಲಾಂದರೆ ಈ ಸರ್ಕಾರ ರಾಜೀನಾಮೆ ಕೊಡಿ. ನಾವು ಕೊಟ್ಟಿದ್ರೆ ಕೊಡಿ, ಇಲ್ಲ ಅಂದರೆ ನಾವು ಕೊಟ್ಟಿದ್ದೀರಿ, ನಿಮಗೇನು ದಾಡಿ ಆಗಿದೆ ಕೊಡೋಕ್ಕೆ? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಸರ್ಕಾರ ಖಜಾನೆ ಖಾಲಿ ಆಗಿದೆಯಾ, ಬರ್ಬತ್ತಾಗಿದೆಯಾ, ಖಜಾನೆಯಲ್ಲಿ ದುಡ್ಡಿಲ್ವಾ? ಅಲ್ಲಿ 10,000 ಕೋಟಿ ಕೊಡ್ತೀನಿ ಅಂತೀರಾ ಮುಲ್ಲಾಗಳಿಗೆ? 1,000 ಕೋಟಿ ರಿಲೀಸ್ ಮಾಡಿದ್ದೀರಾ? 1,000 ಕೋಟಿ ಮುಲ್ಲಾಗಳಿಗೆ, ಅವ್ರ ಕಾಲೋನಿಗಳಿಗೆ ರಿಲೀಸ್ ಮಾಡಿದ್ದೀರಾ? ರೈತರು 100 ಕೋಟಿನಾ? 1,000 ಕೋಟಿ ಮುಲ್ಲಾಗಳಿಗೆ, ರೈತರಿಗೆ 100 ಕೋಟಿ, ಅದು ಇಡೀ ರಾಜ್ಯದ ರೈತರಿಗೆ. ಇಂಥ ಕೆಟ್ಟ ಸರ್ಕಾರ, ಇಂಥ ನೀಚ ಸರ್ಕಾರ ಇತಿಹಾಸದಲ್ಲಿ ಕಳೆದ 70-80 ವರ್ಷದಲ್ಲಿ ಯಾವತ್ತೂ ಬಂದಿಲ್ಲ. ಅಷ್ಟು ಕೆಟ್ಟ ಸರ್ಕಾರ ರೈತರನ್ನು ಕಡೆಗಣಿಸ್ತಾ ಇದೆ. ಈ ರೈತರ ಶಾಪ ಇವರಿಗೆ ತಟ್ಟುತ್ತೆ, ಈ ಶಾಪ ತಟ್ಟಿದ್ರೆ ಈ ಸರ್ಕಾರ 5 ನಿಮಿಷನೂ ಉಳಿಯಲ್ಲ. ಒಂದೇ ನಾನು ಇದ್ದ ಕೊಟ್ಟಿದ್ದೆ, ಏನು ಕೊಟ್ಟಿದ್ದು ಕೊಡಿ. ಬಿಜೆಪಿ ಅವಧಿಯಲ್ಲಿ ಎಷ್ಟು ಬಿಡುಗಡೆ ಆಗಿತ್ತು ಅಂತ ಹೇಳಿದ್ರು ನೋಡಿ. ಬರ ಬರಲಿ, ಪ್ರವಾಹ ಬರಲಿ, ಜನ ಸಂಕಷ್ಟದಲ್ಲಿದ್ದಾಗ ಧಾವಿಸಿ ಅವ್ರಿಗೆ ಸಹಾಯ ಮಾಡಿದರೆ ಒಂದು ಸರ್ಕಾರ ಜೀವಂತವಾಗಿದೆ ಅಂತ. ಜನ ಸಂಕಷ್ಟದಲ್ಲಿದ್ದಾಗ ಅವರ ಕಡೆ ತಿರುಗಿ ನೋಡದೆ ಯಾವುದೇ ಸಹಾಯವನ್ನು ಮಾಡದೇ ಇರುವಂಥ ಸರ್ಕಾರ ಅವ್ರ ಪಾಲಿಗೆ ಸತ್ತಂತೆ. ಇವತ್ತು ರೈತರ ಪಾಲಿಗೆ ಈ ಸರ್ಕಾರ ಸತ್ತಂತೆ. ನೀವು ಕೇಂದ್ರಕ್ಕೆ ಮನವಿ ಕೊಡ್ತೀರಿ, 18,000 ಕೋಟಿ ರೂಪಾಯಿಯಷ್ಟು ನಾಶ ಆಗಿದೆ ಅಂತ, ಬೆಳೆ ನಾಶ ಆಗಿದೆ. ನೀವು ಕೊಟ್ಟಿರೋದು 105 ಕೋಟಿ, 1% ಆಗಲಿಲ್ಲ. ಕೇಂದ್ರಕ್ಕೆ ಮನವಿ ಕೊಟ್ಟಿರುವಂಥ 1% ಕೂಡ ನೀವು ನಿಮ್ಮ ಬಿಡುಗಡೆ ಮಾಡಲಿಲ್ಲ. ಬೆಳಗಾವಿ ವಿಧಾನಸಭೆಗಿಂತ ಮುಂಚೆ ಏನು ಹೇಳಿದ್ರಿ? ಇಮಿಡಿಯೇಟ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ. ವಿಧಾನಸಭೆ ಒಳಗಡೆ ಏನು ಹೇಳಿದ್ರಿ? ಇಲ್ಲ, ಕೂಡಲೇ ಬಿಡುಗಡೆ ಮಾಡ್ತೀವಿ ಅಂತ ಅಶೋಕರು ಪ್ರಶ್ನೆ ಎತ್ತಿದಾಗ, ಅಪೋಸಿಷನ್ ಡಿಮಾಂಡ್ ಮಾಡಿದಾಗ. ಈಗ ಅಧಿವೇಶನ ಮುಗಿದು 1 ತಿಂಗಳು ಆಗಿ ಬಂತು, ಇವತ್ತಿಗೂ ನ್ಯಾಯಪ್ರಶ್ನೆ ಬಿಡುಗಡೆ ಮಾಡಿಲ್ಲ. ಸುಮ್ಮನೆ ಕುಂಟು ನೆಪ ಆಧಾರ್ ಲಿಂಕು ಅಂತ ಹೇಳ್ತಾರೆ. ನೋಡ್ರಿ, ಇಡೀ ದೇಶದಲ್ಲಿ ಅತಿ ಹೆಚ್ಚು ರೈತರ ಆಧಾರ್ ಲಿಂಕು ಒಂದು ವ್ಯವಸ್ಥೆ ಯಾವುದಾದ್ರೂ ರಾಜ್ಯದಲ್ಲಿ ಇದ್ರೆ ಅದು ಕರ್ನಾಟಕದಲ್ಲಿ. ಫ್ರೂಟ್ಸ್ ಅನ್ನುವಂಥ ಸಾಫ್ಟ್ವೇರನ್ನು ಉಪಯೋಗ ಮಾಡಿ ಕೇವಲ ರೈತರಲ್ಲ, ರೈತರ ಕುಟುಂಬ, ಅವ್ರ ಸದಸ್ಯರು, ಅವ್ರ ಎಜುಕೇಷನ್ನು ಎಲ್ಲವನ್ನೂ ಕೂಡ ಲಿಂಕ್ ಮಾಡಿರುವಂಥದ್ದು ಫ್ರೂಟ್ಸು. ಅದು ನಮ್ಮ ಕಾಲದಲ್ಲಿ ಆಗಿದೆ. ಅದಕ್ಕಾಗಿ ನಾವು ಪ್ರವಾಹ ಬಂದಾಗ NDRF ನಾಮ್ಸ್ ಏನಿದೆ ಅದರ 2 ಪಟ್ಟನ ನಾವು ಕೊಟ್ವಿ. ಒಣ ಬೇಸಾಯಕ್ಕೆ ನಾವು 13,000 ಕೊಟ್ವಿ. ನೀರಾವರಿಗೆ ನಾವು 25,000 ಕೊಟ್ವಿ. ತೋಟಗಾರಿಕೆಗೆ 28,000 ಕೊಟ್ವಿ. 14,00,000 ಜನ ರೈತರಿಗೆ 2 ತಿಂಗಳಲ್ಲಿ ಸುಮಾರು 10,000 ರೂಪಾಯಿಯನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಇದು ಒಂದು ಸರ್ಕಾರ ರೈತರ ಪರವಾಗಿರುವಂಥ ಬದ್ಧತೆ. ಅದು ಇವ್ರಿಗೆ ಸರ್ಕಾರ ರೈತರ ಬಗ್ಗೆ ಇವ್ರಿಗೆ ಬದ್ಧತೆ ಇಲ್ಲ, ರೈತರ ಬಗ್ಗೆ ಚಿಂತನೆ ಇಲ್ಲ, ರೈತರು ಶತ್ರು ಕೂಡ ಹಿಂದೆ ಇವ್ರು ನೋಡ್ತಾ ಇಲ್ಲ. ಯಾವ ಅನ್ನದಾತ ನಮಗೆಲ್ಲ ಅನ್ನ ಕೊಡ್ತಾನೆ ಅವನ ಬಗ್ಗೆ ಕಾಳಜಿ ಇಲ್ಲ ಅಂತಂದರೆ ಈ ಸರ್ಕಾರ ಭಾಳ ದಿವಸ ಉಳಿದಿಲ್ಲ. ಇವತ್ತು ಬೊಕ್ಸಕ್ಕೆ ಅತಿ ಹೆಚ್ಚು ಹಣ ಕೊಡುವಂಥದ್ದೇ ರೈತ. ಈಗಾಗಲೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಹೇಳಿದ್ದಾರೆ ಈ ವರ್ಷ 30%ಕ್ಕಿಂತ ಹೆಚ್ಚು ಆಹಾರ ಉತ್ಪಾದನೆ ಕಡಿಮೆ ಆಗುತ್ತೆ ಅಂತ. ಆಹಾರ ಉತ್ಪಾದನೆ ಕಡಿಮೆ ಆದರೆ ಇವತ್ತು ನಮಗೇನೀಗ ಅಕ್ಕಿ ಕೊಡ್ತಾ ಇದ್ದಾರೆ, ಅಕ್ಕಿ ಕೊಡೋದಕ್ಕೂ ಕೂಡ ಅಕ್ಕಿ ಸಿಗೋದಿಲ್ಲ. ನಮ್ಮ ರಾಜ್ಯದ GDP ಕಡಿಮೆ ಆಗುತ್ತೆ, ನಮ್ಮ ಬೊಕ್ಸಕ್ಕೆ ಬರೋವಂಥ ಹಣ ಕಡಿಮೆ ಆಗುತ್ತೆ, ಆದಾಯ ಕಡಿಮೆ ಆಗುತ್ತೆ. ಇವತ್ತು ಮುಂಗಾರು ಹೋಗಿ ಹಿಂಗಾರು ಮುಗೀತು,
ಇವತ್ತಿಗೂ ಪರಿಹಾರ ಕೊಟ್ಟಿಲ್ಲ. ಮೊದಲಿಂದ ಇದನ್ನು ಮಾಡ್ಕೊಂಡೇ ಬಂದಿದ್ದಾರೆ. ನಮ್ಮ ಕಾಲದಲ್ಲಿ ಮಾತ್ರ ಪ್ರವಾಹ ಬರಲಿ ಬರ್ಗ ಇದು ಬರಲಿ ಕೂಡಲೇ ಬಿಡುಗಡೆ ಮಾಡಿರುವಂಥ ಸರ್ಕಾರ, ಅದು ಯಡಿಯೂರಪ್ಪನವರಿದ್ದಂಥ ಸಂದರ್ಭದಲ್ಲಿ, ನಾನಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾತ್ರ ಈ ಕೆಲಸವನ್ನು ಮಾಡಿದೆ. ನಾವು ಎಲ್ಲ ರೀತಿ ಹೇಳೋದು ಕೇಳೋದು ಧರಣಿ ಮಾಡೋದು ಎಲ್ಲವೂ ಕೂಡ ಮುಗಿದೋಗಿದೆ. ಅದಕ್ಕಾಗಿ ಗವರ್ನರ್ ಅವ್ರಿಗೆ ನಾವು ಗಂತವತ್ತ ರಾಜ್ಯಪಾಲರಿಗೆ ಇವತ್ತು ಮನವಿ ಕೊಟ್ಟಿದ್ದೇವೆ. ಇಶ್ಯೂ ಡೈರೆಕ್ಷನ್ಸ್ ಟು ದ ಸ್ಟೇಟ್ ಗೌರ್ಮೆಂಟ್ ಟು ರಿಲೀಸ್ ದಿ ಕ್ರಾಪ್ ಕಾಂಪೆನ್ಸೇಷನ್ ಆಸ್ ಪರ್ ದಿ NDRF ನಾಮ್ಸ್. ಇಟ್ ಈಸ್ ಆಲ್ರೆಡಿ ಟೂ ಲೇಟ್ ಆ್ಯಂಡ್ ಟೂ ಲಿಟಲ್. ಸೊ ಕೂಡಲೇ ದೇ ಹ್ಯಾವ್ ಟು ಬಿ ಡೈರೆಕ್ಟೆಡ್, ದೇ ಶುಡ್ ಬಿ ಡೈರೆಕ್ಟೆಡ್ ಬೈ ಅವರ್ ಗುಡ್ ಸೆಲ್ಫ್ ಅಂತ ಹೇಳಿದ್ದೀವಿ. ಆ ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೊಡದೇ ಇದ್ದರೆ ನಾನು ಹೇಳ್ತಾ ಇದ್ದೀನಿ, ರೈತರ ಸಹನೆ ಕಟ್ಟೆ ಒಡೆದಿದೆ. ಇನ್ನು ರೈತರು ಈ ಸರ್ಕಾರದ ವಿರುದ್ಧ ತಿರುಗಿ ಬೀಳೋದು ಕಾಲ ದೂರ ಇಲ್ಲ ಅಂತ ಹೇಳಿ. ನೋಡಿ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಬಜೆಟ್ ಮಂಡನೆ ಮಾಡಿದಾರಲ್ಲ, ಅವ್ರ ಬಜೆಟಲ್ಲಿ ಮಂಡನೆ ಮಾಡಿರುವಂಥ ಕಾರ್ಯಕ್ರಮಕ್ಕೆ ಅವ್ರು ಇನ್ನೂ ಸ್ಯಾಂಕ್ಷನೇ ಕೊಟ್ಟಿಲ್ಲ, ಅನುಮೋದನೆ ಕೊಟ್ಟಿಲ್ಲ. ಇನ್ನು ಹಣ ಬಿಡುಗಡೆ ಮಾಡೋ ದೂರ ಉಳಿತು. ಬಜೆಟ್ ಕಾಮಗಾರಿಗಳು ಎಲ್ಲಿಯೂ ಕೂಡ ಪ್ರಾರಂಭ ಆಗಿಲ್ಲ. 2023-24 ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಂಡನೆ ಆದಂಥ ಬಜೆಟ್ಗಳಿಗೆ ಯಾವುದೇ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳಿಗೆ ಇವತ್ತು ಹಣ ಬಿಡುಗಡೆ ಆಗಿಲ್ಲ. ಹೋಗಲೆ ಅವ್ರ ಗ್ಯಾರಂಟಿಗಳಿಗೆ ಏನಾದರೂ ದುಡ್ಡು ಬಿಡುಗಡೆ ಮಾಡಿದ್ದಾರಾ ಪೂರ್ತಿ? ಇವತ್ತು KSRTCಗೆ ದುಡ್ಡು ಕೊಡೋದು ಬಾಕಿ ಇದೆ. ಅನ್ನ ಭಾಗ್ಯಕ್ಕೆ 180 ರೂಪಾಯಿ ಹಾಕೋದಕ್ಕೆ ಅದಕ್ಕೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹಾಕ್ತಾ ಇಲ್ಲ. ಗೃಹಲಕ್ಷ್ಮಿ ಎಲ್ಲರಿಗೂ ಕೂಡ ಮುಟ್ತಾ ಇಲ್ಲ. ಗ್ಯಾರಂಟಿಗಳು ವಿಫಲವಾಗಿದ್ದಾವೆ. ಈ ಕಡೆ ಯಾವುದೇ ಅಭಿವೃದ್ಧಿ ಕಾರ್ಯನೂ ಕೂಡ ನಡೀತಾ ಇಲ್ಲ. ಇವರು ಮಾತ್ರ ನಮ್ಮದು ಆರ್ಥಿಕವಾಗಿ ಭಾಳ ಸಬಲವಾಗಿದೆ, ಪ್ರಧಾನಮಂತ್ರಿಗಳೇ ನೋಡಿ ನಾವು ಗ್ಯಾರಂಟಿ ಕೊಟ್ಟರು, ಏನು ಸಬಲವಾಗಿದೆ, ಒಂದು ರಸ್ತೆ ರಿಪೇರಿ ಮಾಡೋಕ್ಕೆ ನಿಮ್ಮ ಕೈ ತಾಕತ್ತಿಲ್ಲ, ಸರಿ ಇದೆ ಅಂತ. ಆದ್ದರಿಂದ ಇವತ್ತು ಈ ಸರ್ಕಾರ ಇಡೀ ಕರ್ನಾಟಕದವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಅದೇ ಗತಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಬರುವಂಥ ಲೋಕಸಭೆಯಲ್ಲಿ ಇದಕ್ಕೆ ತಕ್ಕ ಪಾಠವನ್ನು ಜನ ಕಲಿಸ್ತಾರೆ. ಅದು ನೋಡಿ, ಮುಂದೆ ಮಾತಾಡೋಣ. ಕೇಂದ್ರ ನೋಡ್ರಿ, ಈಗ ಹೊಸ ನಾಮ್ಸ್ ಇದೆ, ಅವರು ಈ ಆಪತ್ತು ಕಾಯೋದಿಲ್ಲ. ಮೂರು ತಿಂಗಳಿಗೊಮ್ಮೆ ಅವ್ರು ಬಿಡುಗಡೆ ಮಾಡ್ತಾ ಇರ್ತಾರೆ SDRF ಫಂಡ್ಸು. ನಾನು ಒಂದು ಆಗ್ರಹ ಮಾಡ್ತೀನಿ, ನಿಮ್ಮದು ಕ್ವಶನ್ ಒಳ್ಳೆಯದಿದೆ. ನಾನು ಈ ರಾಜ್ಯ ಸರ್ಕಾರಕ್ಕೆ ಇವತ್ತು NDRFನಲ್ಲಿ ಮತ್ತು SDRFನಲ್ಲಿ ಎಷ್ಟು ಆ ಅಕೌಂಟಲ್ಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಮತ್ತು DCಗಳ PD ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅನ್ನೋದನ್ನು ಬಹಿರಂಗ ಮಾಡಬೇಕು. ಅವ್ರ ಹತ್ರ ಎಷ್ಟು ದುಡ್ಡಿದೆ, ಈ ಬರ ಬಂದ ಮೇಲೆ ಎಷ್ಟು ಖರ್ಚು ಮಾಡಿದ್ದಾರೆ ಅದು ಬಹಿರಂಗ ಮಾಡಬೇಕು. ಇನ್ನೊಂದು, ಮಲೆನಾಡು ಪ್ರದೇಶದಲ್ಲಿ ಅಕಾಲಿಕ ಮಳೆ ಬರ್ತಾ ಇದೆ. ಕಾಫಿ ಏನಿದೆ ಆ ಕಾಫಿಗೆ ತೊಂದರೆ ಆಗ್ತಾ ಇದೆ. ಇಡೀ ಮಲೆನಾಡು ಪ್ರದೇಶ ಒಂದು ರೀತಿ ಕಾಫಿಯಲ್ಲಿ ತೊಂದರೆ ಆದರೆ ಕಾಫಿ ಬೆಳೆಗಾರರಿಗೂ ಕೂಡ ಅನ್ಯಾಯ ಆಗ್ತೈತೆ. ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳು ಆ ಕಡೆ ಹೋಗಿ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳಬೇಕು, ಅವ್ರಿಗೆ ಪರಿಹಾರ ಕೊಡಬೇಕು. ಅದೇ ರೀತಿ ಬೆಂಗಳೂರು ಜನ ಸುಮಾರು 3,500 ಕೋಟಿ ರೋಡ್ ಟ್ಯಾಕ್ಸ್ ಕಟ್ತಾರೆ, ಆದರೆ ಬೆಂಗಳೂರಲ್ಲಿರೋ ರಸ್ತೆಗಳೆಲ್ಲ ಹಳ್ಳಗಳು ಬಿದ್ದು ಜನ ಸಾಯ್ತಾ ಇದ್ದಾರೆ. ಆದರೂ ಕೂಡ ಈ ಸರ್ಕಾರ ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಬೆಂಗಳೂರು ಜನ ಕೇಳ್ತಾ ಇದ್ದಾರೆ, 3,500 ಕೋಟಿ ಕೊಟ್ಟಿದ್ದೀರಿ ನಾವು ಟ್ಯಾಕ್ಸ್, ಯಾಕೆ ರಸ್ತೆಗಳು ರಿಪೇರಿ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಇದು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋ ಅನ್ಯಾಯ, ದ್ರೋಹ.